ಎಂಎಂ ಪ್ರೀಮಿಯರ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ನೆರೆಯ ರಾಷ್ಟ್ರ ಪಾಕಿಸ್ತಾನದ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಬಂದಿದ್ದೀನಿ. ಈ ವಿಷಯನೇ ಮಾತಾಡ್ಲಾ ಅಥವಾ ಬೇರೆ ವಿಷಯ ತಗೊಂಡ್ಲಾ ಅಂತ ಗ್ರೂಪಲ್ಲಿ ಕೇಳಿದ್ದೆ. ಸುಮಾರು ಜನ ಒಪ್ಪಿಗೆ ಕೊಟ್ಟಿದ್ದರಿಂದ ಈ ವಿಷಯನ ಮಾತಾಡ್ತಾ ಇದ್ದೀನಿ. ಆದರೆ ಇದನ್ನ ನಾವು ಒಂದು ಜನರಲ್ ಪರ್ಸ್ಪೆಕ್ಟಿವಿಂದ ನೋಡ್ತಾ ಹೋಗೋಣ. ಬರೀ ಪಾಕಿಸ್ತಾನದ ಬಗ್ಗೆ ಅಂತ ಮಾತಾಡ್ತಾ ಹೋಗಲ್ಲ. ಜನರಲ್ ಆಗಿ ಯಾವ ರೀತಿ ದೇಶದ ಎಕನಾಮಿ ಮತ್ತು ಸ್ಟಾಕ್ ಮಾರ್ಕೆಟ್ನ ನಾವು ತಾಳೆ ಹಾಕೋಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡುವಂಥ ಪ್ರಯತ್ನ ಆಗಿರುತ್ತೆ. ಮೊದಲು ಒಂದು ಸ್ವಲ್ಪ ಕಾಂಟೆಕ್ಸ್ಟ್ನ ಕೊಟ್ಬಿಡ್ತೀನಿ. ನೋಡಿ, ಪಾಕಿಸ್ತಾನ ಅಂತ ನಾನು ಹೇಳ್ತಾ ಇರಬೇಕಾದ್ರೆ ಬ್ಲೂಮ್ಬರ್ಗ್ ಅಂತ ಒಂದು ಸಂಸ್ಥೆ ಇದೆ, ನಿಮ್ಗೆ ಗೊತ್ತಿರಬೇಕಿದು. ಸೊ ಬ್ಲೂಮ್ಬರ್ಗ್ ಅವರು ಸುಮಾರು 90 ದೇಶದ ಒಂದು ಈಕ್ವಿಟಿ ಇಂಡೆಕ್ಸ್ಗಳನ್ನು ಟ್ರ್ಯಾಕ್ ಮಾಡ್ತಾ ಇರ್ತಾರೆ. ಸುಮಾರು 90 ದೇಶದ್ದು ಇವ್ರ ಹತ್ರ ಲಿಸ್ಟ್ ಬರ್ತಾ ಇರುತ್ತೆ, ಯಾವ್ದು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ, ಯಾವ್ದು ಚೆನ್ನಾಗಿ ಮಾಡ್ತಾ ಇಲ್ಲ ಅಂತ. ಇತ್ತೀಚೆಗೆ ಡೇಟಾ ಬಂದಾಗ ಇಯರ್ ಟಿಲ್ ಡೇಟ್ ಅಂದರೆ ಈ ವರ್ಷ ಜನವರಿಯಿಂದ ಇಲ್ಲಿ ತನಕ ಅಂತ ನಾವು ನೋಡೋದಾದರೆ ಬೆಸ್ಟ್ ಪರ್ಫಾರ್ಮಿಂಗ್ ಇಂಡೆಕ್ಸ್ ಅಂತ ಏನು ಬಂದಿದೆಯಲ್ಲ ಅದರಲ್ಲಿ ಎರಡನೇ ಸ್ಥಾನದಲ್ಲಿ ಪಾಕಿಸ್ತಾನ ಬಂದಿದೆ. ಸುಮಾರು 50% ರಿಟರ್ನ್ಸ್ ಕೊಟ್ಟಿದೆ ಅಂತ ಒಂದು ಸುದ್ದಿ ಬಂದಿತ್ತು. ಇದನ್ನ ಗಾಜ್ ಅಂತಲೇ ಏನೋ ಇದೆ ಅವ್ರದ್ದು ಇಂಡೆಕ್ಸು, KSE 100 ಅಂತ ನೀವು ಟ್ರೇಡಿಂಗ್ ವ್ಯೂನಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಆ ದೇಶದ 100 ಟಾಪ್ ಕಂಪ್ನೀಸ್ ಆಗಿರುತ್ತೆ. ಆ ದೇಶದ ಯಾವ ಎಕ್ಸ್ಚೇಂಜು, ಪಾಕಿಸ್ತಾನ್ ಸ್ಟಾಕ್ ಎಕ್ಸ್ಚೇಂಜ್ ಇದೆಯಲ್ಲ, ಅಲ್ಲಿರುವಂಥ 100 ಇಂಡೆಕ್ಸ್ನ KSE 100 ಅಂತ ಅವರು ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ಸರಿ, ಸುಮಾರು 50% ರಿಟರ್ನ್ಸ್ ಕೊಟ್ಟಿದೆ ಇಯರ್ ಟಿಲ್ ಡೇಟ್ ನೋಡೋದಾದರೆ. ಸೆಕೆಂಡ್ ಬೆಸ್ಟ್ ಇಂಡೆಕ್ಸ್ ಅಂತ ಈ ಲಿಸ್ಟ್ ಬಂದಿತ್ತು. ಇದು ಬಂದಾಗಿಂದ ನಮ್ಮ ಗ್ರೂಪ್ ಸೇರಿದಂತೆ ಎಲ್ಲ ಕಡೆ ಸುಮಾರು ಸುದ್ದಿ ಬರ್ತಾ ಇತ್ತು. ಯಾಕೆಂದರೆ ನೋಡಿ, ಆ ದೇಶದಲ್ಲಿ ಕರೆಂಟ್ ಇಲ್ಲ ಅಂತ ನ್ಯೂಸ್ ಆಗ್ತಾ ಇರುತ್ತೆ. ಇನ್ಫ್ಲೇಷನ್ ಅನ್ನೋದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಪಾಕಿಸ್ತಾನದಲ್ಲಿ ಇನ್ಫ್ಲೇಷನ್ ಎಲ್ಲಿದೆ ಗೊತ್ತಾ? ಸುಮಾರು 30% ಅಲ್ಲಿದೆ. ನಾವು 6%ಗಿಂತ ಜಾಸ್ತಿ ಇದ್ದರೆ ನಮ್ಮ ದೇಶದಲ್ಲಿ ಜಾಸ್ತಿ ಅಂತ ಕನ್ಸಿಡರ್ ಮಾಡ್ತೀವಿ. US ಅಲ್ಲಿ 2%ಗಿಂತ ಜಾಸ್ತಿ ಹೋದರೆ ಅವ್ರು ಇನ್ಫ್ಲೇಷನ್ ಜಾಸ್ತಿ ಇದೆ ಅಂತ ಕನ್ಸಿಡರ್ ಮಾಡ್ತಾರೆ. ಬಟ್ ಪಾಕಿಸ್ತಾನದಲ್ಲಿ 30% ಇನ್ಫ್ಲೇಷನ್ ನಡೀತಾ ಇದೆ. ಹಾಗಿದ್ದಾಗ ಸ್ಟಾಕ್ ಮಾರ್ಕೆಟಲ್ಲಿ ಇಷ್ಟೊಂದು ಬೆಳವಣಿಗೆ ಹೇಗಾಯಿತು, ಹೇಗದು ಸೆಕೆಂಡ್ ಬೆಸ್ಟ್ ಪರ್ಫಾರ್ಮಿಂಗ್ ಇಂಡೆಕ್ಸ್ ಆಯಿತು ಅನ್ನೋದು ಎಲ್ಲರ ಪ್ರಶ್ನೆ. ಮೊದಲನೇದಾಗಿ ನಾನು ಇಂಡೆಕ್ಸ್ನೇ ತೋರಿಸ್ಬಿಡ್ತೀನಿ ನಿಮಗೆ. ನೋಡಿ, ಇಲ್ಲಿ ನಾನು ಆಗಲೇ ಹೇಳ್ದಂಗೆ KSE 100 ಅಂತ ಸರ್ಚ್ ಮಾಡಿದ್ರೆ ಟ್ರೇಡಿಂಗ್ ವ್ಯೂನಲ್ಲಿ ನಿಮಗೆ ಇದು ಸಿಗ್ತಾ ಹೋಗುತ್ತೆ. ಸರಿಸುಮಾರು 6-7 ವರ್ಷದಿಂದ ಏನು ಹೈ ಆಗಿತ್ತು ಅದನ್ನು ದಾಟಿದೆ ಅಂತ ಇವಾಗ ಅನ್ನಿಸ್ತಾ ಇದೆ. ಅಂದರೆ 2017ರಲ್ಲಿ ಏನು ಮಾಡಿತ್ತಲ್ಲ ಹೈ, ಆ ಹೈಗೆ ಈಗ ಬಂದಿದೆ. ಯಾವುದು? ಪಾಕಿಸ್ತಾನ್ ಸ್ಟಾಕ್ ಎಕ್ಸ್ಚೇಂಜು. ಈಗ ಆಲ್ ಟೈಮ್ ಹೈಗೆ ತುಂಬ ಹತ್ತಿರದಲ್ಲಿದೆ. ಒಂದು ಟ್ರೆಂಡ್ ಲೈನ್ ಸಪೋರ್ಟ್ ತೊಗೊಂಡು ಹೋಗ್ತಾ ಇದೆ. ನೋಡಿ, ಇದಕ್ಕೆ ಏನು ಟ್ರೆಂಡ್ ಲೈನ್ ಎಲ್ಲ ಹಾಕಿದ್ದೀರ ಅಂತಂದರೆ ಚಾರ್ಟ್ಸ್ ಅಲ್ವಾ. ನೀವು ಚಾರ್ಟ್ಸನ್ನು ಇಷ್ಟಪಡೋಕ್ಕೆ ಹೋದರೆ ಯಾವ ದೇಶದ್ದು ಯಾವುದು ಅಂತ ನೀವು ನೋಡ್ತಾ ಹೋಗಲ್ಲ, ಅದನ್ನು ರೀಡ್ ಮಾಡಬೇಕಾದ್ರೆ ಆ ರೀತಿ ಪ್ರಾಕ್ಟೀಸ್ ಮಾಡ್ತೀರ. ಸೊ ಇಲ್ಲಿ ನೋಡೋದಾದರೆ ಸರಿಸುಮಾರು 52,982 ಅನ್ನೋದು ಆಲ್ ಟೈಮ್ ಹೈ ಆಗಿತ್ತು. ಅದು ಬಿಟ್ಟರೆ ಈಗ ಇನ್ನೊಂದ್ಸಲ ಆಲ್ ಟೈಮ್ ಹೈ ಮಾಡಲಿಕ್ಕೆ ಬರ್ತಾ ಇದೆ. ಈ ಮಂತಲ್ಲಿ ಅಂತ ನೀವು ನೋಡೋದಾದರೆ 10% ಮೂಮೆಂಟ್ ಬಂದಿದೆ KSE 100ನಲ್ಲಿ. ಸೊ ಹಾಗಿದ್ರೆ ಸ್ಟಾಕ್ ಮಾರ್ಕೆಟ್ನ ಚಲನವಲನ ಯಾವುದರಿಂದ ನಿರ್ಧಾರ ಆಗುತ್ತೆ, ಇದನ್ನ ದೇಶದ ಎಕನಾಮಿ ಜೊತೆ ಯಾವ ರೀತಿ ನೋಡೋದು ಅನ್ನೋದು ಇವತ್ತು ನನ್ನ ತಿಳಿಸ್ಕೊಡುವಂಥ ಪ್ರಯತ್ನ ಆಗಿತ್ತು. ಅದಕ್ಕೆ ನೋಡಿ, 3 ಮುಖ್ಯ ಪ್ಯಾರಾಮೀಟರ್ಗಳನ್ನು ಫಸ್ಟ್ ಹೇಳ್ಬಿಡ್ತೀನಿ. ಸ್ಟಾಕ್ ಮಾರ್ಕೆಟಲ್ಲಿ ಯೂಶ್ವಲಿ ಯಾವ ರೀತಿ ಪರ್ಫಾರ್ಮ್ ಆಗುತ್ತೆ ಅಂತಂದರೆ, ಆ ದೇಶದ ಎಕನಾಮಿಕ್ ಗ್ರೋತ್ ಏನಂತ ಕರಿತೀವಿ, ಆ ಒಂದು ಆರ್ಥಿಕ ಪರಿಸ್ಥಿತಿ ಅದು ಚೆನ್ನಾಗಿ ಆಗ್ತಾ ಇದೆ, GDP ಅಂತ ಏನು ಬರುತ್ತಲ್ಲ ಅದು ಮೇಲೆ ಹೋಗ್ತಾ ಇದೆ ಅಂತಂದರೆ ಆವಾಗ ಸ್ಟಾಕ್ ಮಾರ್ಕೆಟ್ ಕೂಡ ಚೆನ್ನಾಗಿ ಮೇಲ್ಗಡೆ ಹೋಗ್ತಾ ಹೋಗುತ್ತೆ. ಯಾಕೆ ಅಂತಂದರೆ ಕಾರ್ಪೊರೇಟ್ಗಳು ಚೆನ್ನಾಗಿ ಪ್ರಾಫಿಟ್ ಮಾಡ್ತಾರೆ, ಅದರಿಂದ ಗ್ರೋತ್ ಬರುತ್ತೆ ಅನ್ನೋ ಒಂದು ಆಸ್ಪೆಕ್ಟ್ ಆಗುತ್ತೆ. ಇದು ಇದೇ ಇದಿಷ್ಟೇ ಆಗಬೇಕು ಅಂತಲ್ಲ, ಬಟ್ ಕೀ ರೂಲ್ಸ್ ಏನು ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗೋಕೆ ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಎರಡನೇದು ಏನಾಗಿರುತ್ತೆ, ಇಂಟ್ರೆಸ್ಟ್ ರೇಟ್ ಮೇಲ್ಗಡೆ ತುಂಬ ಡಿಪೆಂಡ್ ಆಗಿರುತ್ತಲ್ವಾ. ನಮ್ಮ ದೇಶದಲ್ಲಿ ಇದನ್ನ ರೆಪೋ ರೇಟ್, ರಿವರ್ಸ್ ರೆಪೋ ರೇಟ್ ಅಂತ ಕರಿತೀವಿ. ಇದನ್ನ ಶಾರ್ಟ್ ಸೀರೀಸಲ್ಲಿ ನಾನು ವಿಡಿಯೋ ಮಾಡಿಕೊಟ್ಟಿದ್ದೀನಿ. US ಅಲ್ಲಿ ಫೆಡ್ ರೇಟ್ ಅಂತ ಬರುತ್ತೆ, ಈ ರೀತಿ ಪ್ರತಿ ದೇಶದಲ್ಲೂ ಆ ರೀತಿ ಇಂಟ್ರೆಸ್ಟ್ ರೇಟ್ ಇರುತ್ತೆ. ಇಂಟ್ರೆಸ್ಟ್ ರೇಟ್ನ ಏನಾದರೂ ಇವರು ಬಾಂಡ್ ಮಾರ್ಕೆಟ್ ಇದಕ್ಕೆಲ್ಲ ಜಾಸ್ತಿ ಆಯಿತು ಅಂತಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಆಗುತ್ತೆ, ಅಂದರೆ ಜನ ಬಂದು ಹೂಡಿಕೆ ಮಾಡೋದು ಇಲ್ಲಿ ಕಮ್ಮಿ ಆಗ್ತಾ ಹೋಗುತ್ತೆ. ಇಂಟ್ರೆಸ್ಟ್ ರೇಟ್ನ ಕಮ್ಮಿ ಮಾಡೋದು ಅಂತಂದರೆ ಈಕ್ವಿಟಿನಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಇನ್ವರ್ಸ್ಲಿ ಪ್ರೊಪೋರ್ಷನಲ್ಲಾಗಿ ಆ್ಯಕ್ಟ್ ಆಗ್ತಾ ಹೋಗಿರುತ್ತೆ, ಡೆಟ್ಟು ಮತ್ತು ಈಕ್ವಿಟಿದು. ಇದು ಒಂದು ಕಾರಣ ಆಗಿರುತ್ತೆ ಸ್ಟಾಕ್ ಮಾರ್ಕೆಟ್ನ ಮೇಲುಗಡೆ ಅಥವಾ ಕೆಳಗಡೆ ಹೋಗುತ್ತೆ ಅನ್ನೋದ್ರ ಮೇಲೆ. ಮೂರನೇದು ಏನಾಗಿರುತ್ತೆ ಅಂದರೆ ಇನ್ವೆಸ್ಟರ್ ಸೆಂಟಿಮೆಂಟ್ ಆಗಿರುತ್ತೆ. ಅಫ್ಕೋರ್ಸ್ ಇನ್ವೆಸ್ಟರ್ ಸೆಂಟಿಮೆಂಟು ಇದರಲ್ಲಿ ಗ್ಲೋಬಲ್ ಪ್ಯಾರಾಮೀಟರ್ಸು ಬರ್ಬೋದು, ಸ್ಪೆಕ್ಯುಲೇಷನ್ನು ಬರ್ಬೋದು, ಇದೆಲ್ಲದೂ ಬರ್ತಾ ಹೋಗುತ್ತೆ. FIDAಗಳು ಕೂಡ ಇಲ್ಲೇ ಎಂಟರ್ ಆಗ್ತಾ ಹೋಗೋದು. ಬಟ್ FIDAಗಳು ಬರಬೇಕು ಅಂದರೆ ಈ ಎರಡು ಪ್ಯಾರಾಮೀಟರ್ಗಳ ಮೇಲೂ ಡಿಪೆಂಡ್ ಆಗಿರುತ್ತೆ. ಇದು ಒಂದಕ್ಕೊಂದು ಡಿಪೆಂಡೆಂಟೇ ಆಗಿರುತ್ತೆ. ಬಟ್ ಇನ್ವೆಸ್ಟರ್ ಸೆಂಟಿಮೆಂಟು ತುಂಬ ಚೆನ್ನಾಗಿದೆ, ಪಾಸಿಟಿವ್ ಸೆಂಟಿಮೆಂಟಲ್ಲಿ ಇದ್ದಾರೆ ಅಂದರೆ ಎಕನಾಮಿಕ್ ಗ್ರೋತ್ ಅಷ್ಟೊಂದು ಚೆನ್ನಾಗಿಲ್ಲ ಅಂತಂದ್ರೂ ತುಂಬ ಜನ, ಇವಾಗ ಉದಾಹರಣೆಗೆ ನಮ್ಮ ದೇಶದಲ್ಲಿ ಅಂತ ನೀವು ನೋಡಿದ್ರೆ ಲಾಸ್ಟ್ 2-3 ವರ್ಷದಲ್ಲಿ ಸುಮಾರು ಜನ ಇನ್ವೆಸ್ಟರ್ಸ್ ಹೊಸದಾಗಿ ಬಂದ್ರಲ್ವ. ಇನ್ವೆಸ್ಟರ್ ಸೆಂಟಿಮೆಂಟ್ ಏನಿದೆ ಇವಾಗ, ಒಂದು ಬೈಯಿಂಗ್ ಸೈಡ್ ಇದೆ. ಇದಕ್ಕೆ ಡಿಮ್ಯಾಟ್ ಖಾತೆಗಳು ಜಾಸ್ತಿ ಓಪನ್ ಮಾಡಿದ ಕಾರಣ ಆಗಿರ್ಬೋದು, ಹೊಸ ಹೊಸ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿನಲ್ಲಿ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಅಂತ ಸೀರೀಸ್ ಬಂದಿದ್ದ ಕಾರಣ ಆಗಿರ್ಬೋದು, ಜೊತೆಗೆ ಎಲ್ಲರೂ ವರ್ಕ್ ಫ್ರಮ್ ಹೋಮ್ ಇದರಿಂದ ಹೆಚ್ಚಿನ ಸಮಯ ಇರೋದ್ರಿಂದ ಬೇರೆ ಕಡೆ ಈ ರೆಗ್ಯುಲರ್ ಇನ್ವೆಸ್ಟ್ಮೆಂಟ್ ಏನಿತ್ತು ಅದನ್ನು ಹೊರತುಪಡಿಸಿನೂ ಬೇರೆದನ್ನು ನೋಡೋದು ಆಗಿರ್ಬೋದು, ಜೊತೆಗೆ ಒಳ್ಳೆ ಸೆಂಟಿಮೆಂಟ್ ಬಂದಿರೋದ್ರಿಂದ ಒಳ್ಳೆ ಗ್ರೋತ್ ಆಗಿರೋದ್ರಿಂದ ಅದರಿಂದನೂ ಸುಮಾರು ಜನ ಅಟ್ರಾಕ್ಟ್ ಆಗಿರ್ಬೋದು. ಈ ಎಲ್ಲ ಕಾರಣಗಳಿಂದ ಆಗ್ತಾ ಹೋಗುತ್ತೆ. ಬಟ್ ಪರ್ಟಿಕ್ಯುಲರ್ ಆಗಿ ಪಾಕಿಸ್ತಾನ್ ಕೇಸಲ್ಲಿ ಅಂತ ನೋಡೋದಾದ್ರೆ ಎಕನಾಮಿಕ್ ಗ್ರೋತ್ಇಂದ ಏನಾದರೂ ಕಾರಣ ಆಗ್ತಾ ಇದೆಯಾ ಈಗ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗೋಕ್ಕೆ ಅಂದರೆ ಖಂಡಿತ ಇಲ್ಲ. ನಾನು ಆಗಲೇ ಹೇಳ್ದಂಗೆ 30% ಇನ್ಫ್ಲೇಷನ್ ಅಲ್ಲಿ ನಡೀತಾ ಇದೆ. ಆಲ್ರೆಡಿ ಸಾಲದಲ್ಲಿ ಕೂತ್ಕೊಂಡಿದ್ದಾರೆ ಯಾವುದು, ಪಾಕಿಸ್ತಾನ ಅನ್ನೋ ದೇಶ. ಹಾಗಾಗಿ ಅದರಿಂದ ಅಂತೂ ಸಾಧ್ಯ ಇಲ್ಲ. ಇಂಟ್ರೆಸ್ಟ್ ರೇಟ್ ಕಾರಣ ಆಯಿತಾ ಅಂತಂದರೆ ಹೌದು, ಇಂಟ್ರೆಸ್ಟ್ ರೇಟ್ನ
ಪ್ರತಿ ವರ್ಷ ಕ್ರಮೇಣವಾಗಿ ಅವರು ಕಡಿಮೆ ಮಾಡ್ಕೊಳ್ತಾನೆ ಬರ್ತಾ ಇದ್ದಾರೆ. ಜನ ಸ್ಪೆಂಡಿಂಗ್ ಜಾಸ್ತಿ ಮಾಡಲಿ, ಇಂಟ್ರೆಸ್ಟ್ ರೇಟ್ ಕಮ್ಮಿ ಮಾಡಿದ್ರೆ ಬೇಗ ಸಾಲ ಸಿಗುತ್ತೆ. ಇದನ್ನ ನೀವು ಎರಡು ವಿಡಿಯೋ ನೋಡಬೇಕು ದಯವಿಟ್ಟು. ಮ್ಯಾಕ್ರೋ ಎಕನಾಮಿಕ್ಸ್ ನಿಮ್ಗೆ ಇಷ್ಟ ಆಗುತ್ತೆ, ಇದ್ರ ಬಗ್ಗೆ ನೀವು ಅರ್ಥ ಮಾಡ್ಕೋಬೇಕು ಅಂತಂದರೆ ಸ್ಟಾಕ್ ಮಾರ್ಕೆಟ್ ಇಂಪ್ಯಾಕ್ಟ್ ಏನು, ಫೆಡ್ ನಿರ್ಧಾರದಿಂದ ಸ್ಟಾಕ್ ಮಾರ್ಕೆಟ್ ಮೇಲೆ ಏನು ಇಂಪ್ಯಾಕ್ಟ್ ಆಗುತ್ತೆ ಅಂತ ಒಂದು MMPremier ಇದೆ, ಅದನ್ನು ನೀವು ನೋಡ್ಬೋದು. ಜೊತೆಗೆ ಎಕನಾಮಿಕ್ ಸೈಕಲ್ ಅಂತ ಒಂದು ವಿಡಿಯೋ ಇದೆ, ಅದನ್ನು ನೀವು ನೋಡಿದ್ರೆ ನಿಮಗೆ ಇದು ತಿಳ್ಕೊಳ್ಳೋಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಇನ್ವೆಸ್ಟರ್ ಸೆಂಟಿಮೆಂಟ್ ಅಂದರೆ ಅಲ್ಲೂ ಕೂಡ ಯಂಗ್ ಪಾಪ್ಯುಲೇಷನ್ ಜಾಸ್ತಿ ಇದೆ, ಹಾಗಾಗಿ ಆ ದೇಶದಲ್ಲಿರೋರು ಕೂಡ ಒಂದು ಇನ್ವೆಸ್ಟರ್ ಸೆಂಟಿಮೆಂಟು ಇವಾಗ ಬುಲ್ಲಿಷ್ನೆಸ್ ಕಡೆ ಹೋಗ್ತಾ ಇದೆ. ಇದಕ್ಕೆ ಕಾರಣ ಇತ್ತೀಚೆಗೆ ಈ ವಾರ ಬಂದಂಥ ಒಂದು ಹೊಸ ಅಗ್ರಿಮೆಂಟ್ ನ್ಯೂಸು, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಏನಿದೆ, IMF ಅಂತ ಇದೆ ಅಲ್ವಾ, ಸಾಲ ಕೊಡ್ತಾರೆ ಯಾವ ದೇಶಕ್ಕೆ ಬೇಕಾದ್ರೂ ಇವರು. ಅವರು $3 billion ಅಷ್ಟು ಅಗ್ರಿಮೆಂಟ್ನ ಮಾಡ್ಕೊಂಡಿದ್ದಾರೆ ಪಾಕಿಸ್ತಾನಕ್ಕೆ ಸಾಲ ಕೊಡ್ತೀವಿ ಅಂತ. ಇದರಿಂದ ಏನಾಯಿತು, ಒಂದು ಗ್ರೋತ್ ಆಗ್ಬೋದು ಅಂತ ಒಂದು ಕಾರಣ ಆಗ್ತಾ ಇದೆ. ಜೊತೆಗೆ ಅಲ್ಲಿದು ಪ್ರೈಸ್ ಟು ಅರ್ನಿಂಗ್ ರೇಷ್ಯೋ ನೀವು ನೋಡೋದಾದರೆ ಸರಿಸುಮಾರು 3.3 ಏನೋ ಇದೆ ಅಲ್ಲಿದು, ಅಂದರೆ ಅಟ್ರಾಕ್ಟಿವ್ ಆಗೇ ಇದೆ ಪ್ರೈಸ್ ಟು ಅರ್ನಿಂಗ್ ರೇಷ್ಯೋ ನೋಡಿದರೆ. ಆ ಸ್ಟಾಕ್ ಮಾರ್ಕೆಟಲ್ಲಿರೋ ಆ 100 ಕಂಪ್ನಿಗಳು ನಾನು ಹೇಳ್ತಾ ಇರೋದು, ಓವರ್ಆಲ್ ಗ್ಲೋಬಲ್ ಆವರೇಜ್ ಅಂತ ನೋಡಿದ್ರೆ ಸಮ್ವೇರ್ ಅರೌಂಡ್ 8% ಬರುತ್ತೆ, ಬಟ್ ಪಾಕಿಸ್ತಾನದಲ್ಲಿ 3.3 ಇದೆ. ಆ ಕಾರಣದಿಂದಾಗ ಒಂದು ಅಟ್ರಾಕ್ಟಿವ್ನೆಸ್ ಬಂದಿರಬಹುದು ಈಗ ಇನ್ವೆಸ್ಟ್ ಮಾಡಬೇಕು ಅಂತ. ಸೊ ಇಷ್ಟೆಲ್ಲ ಇದೆ ಅಂತಂದರೆ ಹೌದಾ, ಹಾಗಾದರೆ ಚಾಲೆಂಜಸ್ ಏನು ಇಲ್ವಾ ಅಂತಂದರೆ ನೋಡಿ, ಖಂಡಿತವಾಗ್ಲೂ ಸ್ಟಾಕ್ ಮಾರ್ಕೆಟಲ್ಲಿ ಚಾಲೆಂಜಸ್ ಇದ್ದೇ ಇರುತ್ತೆ. ಯಾಕೆ ಅಂದರೆ ಇದು ಒಂದು ಸಣ್ಣ ಒಂದು ದೃಷ್ಟಿಕೋನನ ಕೊಡ್ತಾ ಇರುತ್ತೆ. ಈಗ ಒಂದು 100 ಕಂಪನಿಯಿಂದ ಅಥವಾ ನಮ್ಮ ದೇಶದಲ್ಲಿ ಒಂದು 50 ಕಂಪನಿಯಿಂದ, ಒಂದು 30 ಕಂಪನಿಯಿಂದ ಇಡೀ ದೇಶದ ಎಕನಾಮಿ ಈ ರೀತಿ ಆಗ್ತಾ ಇದೆ ಅಂತ ನಾವು ಹೇಳೋಕ್ಕಾಗಲ್ಲ. ಅಫ್ಕೋರ್ಸ್ ಒಂದು ದೇಶದ ಎಕನಾಮಿ ಯಾವ ಕಡೆ ಹೋಗ್ತಾ ಇದೆ ಅನ್ನೋದಕ್ಕೆ ಒಂದು ಕಲ್ಪನೆಯನ್ನು ಕೊಡಲಿಕ್ಕೆ ಸ್ಟಾಕ್ ಮಾರ್ಕೆಟ್ ಹೆಲ್ಪ್ ಆಗುತ್ತೆ. ಆದರೆ ಸ್ಟಾಕ್ ಮಾರ್ಕೆಟ್ ಗ್ರೋತ್ ಅನ್ನು ನೋಡಿಕೊಂಡೇ ನಾವು ಒಂದು ದೇಶ ಸುಸ್ಥಿರವಾಗಿದೆಯಾ, ಎಕನಾಮಿ ಚೆನ್ನಾಗಿದೆಯಾ ಇಲ್ವಾ ಅಂತ ನಾವು ತಿಳ್ಕೊಳಕ್ಕಾಗೋದಿಲ್ಲ, ಅದನ್ನು ನೀವು ಗಮನದಲ್ಲಿಟ್ಕೋಬೇಕು. ಎರಡನೇದು ಪಾಕಿಸ್ತಾನ ವಿಷಯದಲ್ಲಿ ನೋಡೋದಾದರೆ ತುಂಬ ಇಲ್ಲಿಕ್ವಿಡ್ ಆಗಿರುವಂಥ ಒಂದು ಇಂಡೆಕ್ಸ್ ಆಗಿದೆ, ಅಂಥ ಒಂದು ಲಿಕ್ವಿಡಿಟಿ ಅನ್ನೋದಿಲ್ಲ. ಇದಕ್ಕೆ ಕಾರಣ ಮೇನ್ ಪ್ಲೇಯರ್ಸ್ ಅಂತ ನಾವೇನು ಕರಿತೀವಿ FIAಗಳು, ಅವರು ತುಂಬ ಕಮ್ಮಿ ಪ್ರಮಾಣದಲ್ಲಿ ಇಲ್ಲಿ ಹೂಡಿಕೆ ಮಾಡಿದ್ದಾರೆ. ಸೊ ಓವರಾಲ್ ನೀವು ನೋಡೋದಾದರೆ FIAಗಳು ಸರಿಸುಮಾರು $54 million ಅಷ್ಟೆಲ್ಲ ಇದ್ದಾರೆ. ನಮ್ಮ ದೇಶದಲ್ಲಿ ನೋಡೋದಾದರೆ ಅದೆಷ್ಟೋ $billion ಇದೆ ಇಂಡಿಯಾದಲ್ಲಿ, ಬಟ್ ಪಾಕಿಸ್ತಾನದಲ್ಲಿ $54 million ಅಷ್ಟಿದೆ ಅಷ್ಟೇ FIAವ್ರದ್ದು ಟೋಟಲ್ ಶೇರ್ ಅಂತ ನೀವು ನೋಡೋದಾದರೆ. ಅದರಲ್ಲೂ ಲಾಸ್ಟ್ 10 ತಿಂಗಳಲ್ಲಿ 9 ತಿಂಗಳು ಅವರು ನೆಟ್ ಸೆಲ್ಲರ್ಸೇ ಆಗಿದ್ದಾರೆ, ಅಂದರೆ ಪ್ರತಿ ತಿಂಗಳು ದುಡ್ಡನ್ನು ತಗೊಂಡು ಹೋಗ್ತಾನೆ ಇದ್ದಾರೆ. ನೋಡಿ FIA ಡೇಟಾ DA ಡೇಟಾ ಬಂದಾಗ ನಿಮ್ಗೆ ಸುಮಾರು ಸಲ ಹೇಳಿದ್ದೀನಿ, ದಿನ ಬೈಯು ಮಾಡಿರ್ತಾರೆ ಸೆಲ್ಲು ಮಾಡಿರ್ತಾರೆ, ಬಟ್ ಓವರಾಲ್ ನಿಮ್ಗೆ ನಂಬರ್ ಅಂತ ಏನು ಬರುತ್ತೆ ಅದು ನೆಟ್ ಫಿಗರ್ ಆಗಿರುತ್ತೆ. ನೆಟ್ ಬೈ ಮಾಡಿದ್ರೆ ಇವತ್ತು ಅಂದರೆ ಓವರಾಲ್ ಆಗಿ ಜಾಸ್ತಿ ಬೈ ಮಾಡಿದ್ರೆ ಜಾಸ್ತಿ ಸೆಲ್ ಮಾಡಿದ್ರೆ ಅಂತ. ಆ ರೀತಿ ಮಂತ್ ಆನ್ ಮಂತ್ ಡೇಟಾ ನೀವು ನೋಡೋದಾದರೆ ಪಾಕಿಸ್ತಾನದ್ದು ಲಾಸ್ಟ್ 9 ತಿಂಗಳಲ್ಲಿ ಕೂಡ FIAಗಳು ನೆಟ್ ಸೆಲ್ಲರ್ಸ್ ಆಗೇ ಇದ್ದಾರೆ. ಆದರೆ ಮುಂಬರುವ ದಿನಗಳಲ್ಲಿ FIA ಸೆಂಟಿಮೆಂಟ್ ಸ್ವಲ್ಪ ಜಾಸ್ತಿ ಆಗ್ಬೋದು ಅಂತ ಕಾರಣ ನಾನಾಗಲೇ ಹೇಳಿದಾಗೆ IMFಯಿಂದ ದುಡ್ಡು ತರ್ತಾ ಇದ್ದಾರೆ ಅನ್ನೋದು ಒಂದು ರೀಸನ್ ಆಗಿರ್ಬೋದು. ಮತ್ತು ಲೊಕೇಶನ್ ಅಂತ ನೋಡೋದಾದರೆ ಒಂದು ಸ್ಟ್ರಾಟಜಿಕ್ ಲೊಕೇಶನಲ್ಲಿ ಕೂತ್ಕೊಂಡಿದ್ದಾರಲ್ವ. ಇವಾಗ ನೋಡಿ ಆ ರೀತಿ ಇರುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ, ಯಾಕೆಂದರೆ ಗಡಿ ವಿಚಾರ ಅಂತ ನೀವು ನೋಡ್ತಾ ನಿಂತಿರೋ ರಷ್ಯಾದಾಯಿತು, ಅದಾದಮೇಲೆ ಇವಾಗ ಇಸ್ರೇಲ್ ಪ್ಯಾಲೆಸ್ಟೈನ್ ನಡೀತಾ ಇದೆ ಈ ರೀತಿಯಾಗಿ. ಹಾಗಾಗಿ ಸ್ಟ್ರಾಟಜಿಕ್ ಲೊಕೇಶನಲ್ಲಿ ಇರೋದ್ರಿಂದ ಅದು ಕೂಡ ಒಂದು ಇಂಪಾರ್ಟೆನ್ಸ್ ಬರ್ಬೋದು. ಅಂದರೆ ಸ್ಟ್ರಾಟಜಿಕ್ ಲೊಕೇಶನಲ್ಲಿ ಇದ್ದರೆ ನೋಡಿ FIAಗಳು ಬಂದು ದುಡ್ಡು ಹಾಕ್ತಾರೆ ಅಂತ ಹೇಳ್ತಾ ಇಲ್ಲ, ಯಾಕೆಂದರೆ ಆ ಥರ ದೇಶಕ್ಕೆ ಯಾರೂ ಕೂಡ ದುಡ್ಡು ಹಾಕೋಕ್ಕೆ ಇಷ್ಟಪಡೋದಿಲ್ಲ. ಯಾವುದು ಒಂದು ಜಿಯೋಗ್ರಫಿಕಲಿ ಒಂದು ಸಂಘರ್ಷದಲ್ಲಿದೆಯೋ ಆ ಕಂಟ್ರಿಗಳಿಗೆ ಆಗೋದಿಲ್ಲ. ಆದರೆ ಸುಮಾರು ಎಕನಾಮಿಕ್ ಕಾರಿಡಾರು ಇದಕ್ಕೆ ಕೂಡ ಒಂದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಚೈನಾ ಕೂಡ ಆ ನಿಟ್ಟಿನಲ್ಲಿ ಸುಮಾರು ಅಲ್ಲಿ ವಹಿವಾಟನ್ನು ನಡೆಸ್ತಾ ಇದೆ, ನಿಮ್ಗೆ ಗೊತ್ತಿರಲೇಬಹುದು. ಅದರ ಜೊತೆಗೆ ಪ್ರೈಸ್ ಟು ಅರ್ನಿಂಗ್ ನಾನಾಗಲೇ ಹೇಳ್ದಂಗೆ ಅದು ಅಟ್ರಾಕ್ಟಿವ್ ಲೆವೆಲ್ಸ್ ಇರೋದ್ರಿಂದ ಮುಂಬರುವ ದಿನಗಳಲ್ಲಿ FIA ಸೆಂಟಿಮೆಂಟ್ ಸ್ವಲ್ಪ ಚೇಂಜ್ ಆಗ್ಬೋದು ಅನ್ನೋ ಒಂದು ಸೆಂಟಿಮೆಂಟು ಕಾಣಿಸ್ತಾ ಇದೆ ಪಾಕಿಸ್ತಾನದಲ್ಲಿ. ಸೊ ಇದಿಷ್ಟು ಇದ್ದರೆ ನಾನಾಗಲೇ ಹೇಳಿದಾಗೆ ಎಕನಾಮಿ ಅನ್ನೋದು ಇದಿಷ್ಟರ ಮೇಲೇ ಡಿಪೆಂಡ್ ಆಗಿರುತ್ತಾ ಅಂದರೆ ಖಂಡಿತ ಇಲ್ಲ. ನೋಡಿ ಇಂಡಿಯಾ ದೇಶದಲ್ಲಿ, ನಮ್ಮ ದೇಶದಲ್ಲಿ ನೋಡೋದಾದರೆ ಈ 3 ಫ್ಯಾಕ್ಟರ್ಗಳು ಕೂಡ ಕಾರಣ ಆಗ್ತಾ ಇದೆ. ಇಂಟ್ರೆಸ್ಟ್ ರೇಟ್ನು ಕೂಡ ನಾವು ತುಂಬ ಕಮ್ಮಿ ಮಾಡಿದ್ರು ಕೋವಿಡ್ ಟೈಮಲ್ಲಿ ಎಲ್ಲ ದೇಶದಲ್ಲೂ, ಅದು ಕೂಡ ಒಂದು ಪುಷ್ ಮಾಡ್ತು ಜನಗಳಿಗೆ ಈಕ್ವಿಟಿನಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ. ಇನ್ವೆಸ್ಟರ್ ಸೆಂಟಿಮೆಂಟ್ ಅಫ್ಕೋರ್ಸ್ ಜಾಸ್ತಿ ಇದೆ, ಯಾಕಂದರೆ FIAಗಳು ಕೂಡ ಅಟ್ರಾಕ್ಟಿವ್ನೆಸ್ನ ತೋರಿಸ್ತಾ ಇದ್ದಾರೆ. ಒಂದು ದೊಡ್ಡ ದೊಡ್ಡದು ಮೇಕ್ ಇನ್ ಇಂಡಿಯಾ ಮ್ಯಾನುಫ್ಯಾಕ್ಚರ್ ಸೆಕ್ಟರಿಂಗ್ ಆಗಿರ್ಬೋದು, ಸರ್ವಿಸ್ ಸೆಕ್ಟರ್ ಆಗಿರ್ಬೋದು, ಎಲ್ಲದೂ ಕಾಂಟ್ರಿಬ್ಯೂಟ್ ಆಗುತ್ತೆ. ನೋಡಿ ಅದು ಕೂಡ ಚೆನ್ನಾಗಿ ಬರ್ತಾ ಇದೆ. ಅದೇ ರೀತಿಯಾಗಿ ಎಕನಾಮಿಕ್ ಗ್ರೋತ್ ಕೂಡ ಚೆನ್ನಾಗಾಗ್ತಾ ಇದೆ. ನಿಮ್ಗೆ ಆಗಲೇ ಗೊತ್ತಿದ್ದಂಗೆ ಇವಾಗ 5th largest ಎಕನಾಮಿ ಆಗಿದ್ದೀವಿ ನಮ್ಮ ದೇಶ. ಯಾಕೆ ಎರಡನ್ನು ಪ್ಯಾರಲಾಗಿ ಹೇಳ್ತಾ ಇದ್ದೀನಿ ಅಂದರೆ ಒಂದೇ ಟೈಮಲ್ಲಿ ಸ್ವಾತಂತ್ರ್ಯ ಬಂದಿದ್ದ ದೇಶಗಳಲ್ವ, ಆದರೆ ಯಾವ ರೀತಿ ಪರ್ಸ್ಪೆಕ್ಟಿವ್ ಅನ್ನು ಚೇಂಜ್ ಆಗ್ತಾ ಹೋಗುತ್ತೆ. ನಿಜವಾದ ಗ್ರೋತ್ ಇದ್ದು ಪುಷ್ ಆಗ್ತಾ ಇರೋದು ಒಂದು, ಇನ್ನೊಂದು ಆಲ್ಮೋಸ್ಟ್ 30% ಇನ್ಫ್ಲೇಷನ್ಗೆ ಬಂದು ಸಾಲ ಬರ್ತಿದೆ ಅನ್ನೋದಕ್ಕೋಸ್ಕರ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಬರ್ತಾ ಇರೋದು ಒಂದು. ಇದೆರಡು ಎರಡು ವಿಭಿನ್ನ ಚಿತ್ರಣಗಳು, ಎರಡು ಒಂದೇ ದೇಶದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ತಿಳಿಸ್ಕೊಡೋದಿಲ್ಲ. ಹಾಗಾಗಿ ದಯವಿಟ್ಟು ಸ್ಟಾಕ್ ಮಾರ್ಕೆಟ್ ದೃಷ್ಟಿಯಿಂದ ನೋಡಬೇಡಿ ಅನ್ನೋದಕ್ಕೋಸ್ಕರ ಇದನ್ನ ಹೇಳ್ತಾ ಇದ್ದೀನಿ. ಇವತ್ತು ಇನ್ನೊಂದು ರಿಪೋರ್ಟ್ ಬಂದಿದೆ ನೋಡಿ, 2030ರಷ್ಟೊತ್ತಿಗೆ ನಾವು 4ನೇ ಅತಿ ದೊಡ್ಡ ಎಕನಾಮಿ ಆಗ್ತೀವಿ ಅಂತ, ಅಂದರೆ ಏಷ್ಯಾದಲ್ಲಿ ನಾವು 3rd ಆಗ್ತೀವಿ ಅಂತ. ನೀವು ನೋಡೋದಾದರೆ ಫಸ್ಟ್ ಸ್ಟೇಜಲ್ಲಿ ಯಾವುದಿದೆ, ಇವಾಗ US ಇದೆ, ಸೆಕೆಂಡ್ ಸ್ಥಾನ
ಸ್ಥಾನದಲ್ಲಿ ಯಾವುದಿದೆ ನಮ್ದ್ರಲ್ಲಿ ವರ್ಲ್ಡ್ ಅಲ್ಲಿ ಅಂತ ನಿಮ್ಗೆ ನೋಡೋದಾದ್ರೆ ಚೈನಾ ಇದೆ, ಅದೇ ರೀತಿಯಾಗಿ ಥರ್ಡ್ ಪ್ಲೇಸ್ ಅಲ್ಲಿ ಜರ್ಮನಿ ಇದೆ, ಫೋರ್ತ್ ಅಲ್ಲಿ ಜಪಾನ್ ಇದೆ, ಫಿಫ್ತ್ ಇಂಡಿಯಾ ಇದೆ ಅಲ್ವಾ. ಸೊ ಈಗ ಇದರಲ್ಲಿ ಮೂರು ಏಷ್ಯಾದಲ್ಲಿರುವಂಥದ್ದು, ಚೈನಾ, ಜಪಾನ್, ಇಂಡಿಯಾ. ಟಾಪ್ ಫೈವ್ ಅಲ್ಲಿ ಮೂರು ಕಂಟ್ರೀಸು ಟಾಪ್ ಎಕನಾಮಿಸ್ ಅಂತ ನಾವು ನೋಡೋದಾದ್ರೆ ವರ್ಲ್ಡ್ ಅಲ್ಲಿ ಏಷ್ಯಾದೇ ಇರೋದು. ಅದರಲ್ಲಿ ಜಪಾನ್ ಸ್ಥಾನಕ್ಕೆ ಇಂಡಿಯಾ 2030ರಷ್ಟೊತ್ತಿಗೆ ಹೋಗುತ್ತೆ ಅಂತ ಒಂದು ರಿಪೋರ್ಟ್ ಬಂದಿದೆ. ಇದು ನಿಮಗೆ ಒಂದು ಬದಲಾವಣೆ ಏನಿದೆ ಪಾಕಿಸ್ತಾನದ ಸ್ಟಾಕ್ ಮಾರ್ಕೆಟ್ ಬಿಹೇವಿಯರ್ಗೂ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಬಿಹೇವಿಯರ್ಗೂ ಅಂತ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಇದಲ್ಲದೆ ನೋಡಿ, ಸ್ಟಾಕ್ ಮಾರ್ಕೆಟಲ್ಲಿ ಜಾಸ್ತಿ ಆಗ್ತಾ ಇದೆ ಅಂದರೆ ಅದು ದೇಶದ ಗ್ರೋತಿಗೆ ಯಾವ ರೀತಿ ಆಗುತ್ತೆ ಅಂತ ಹೇಳೋದಕ್ಕೆ ಹೇಳ್ತಾ ಇದ್ದೀನಿ. ಒಂದು ವೆಲ್ತ್ ಜಾಸ್ತಿ ಆಗ್ತಿದೆ ಅಂದರೆ ನೀವೇ ಒಂದು ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಚೆನ್ನಾಗಿ ವೆಲ್ತ್ ಆಗ್ತಾ ಇದೆ, ಪೇಪರ್ ಮನಿನೇ ಆಗಿರ್ಬೋದು, ಆದರೆ ನಿಮಗೊಂದು ಕಾನ್ಫಿಡೆನ್ಸ್ ಬರುತ್ತಲ್ವ, ನನ್ನ ಹತ್ರ ಇಷ್ಟು ದುಡ್ಡಿದೆ ಅಂತ ಒಂದು ಕಾನ್ಫಿಡೆನ್ಸ್ ಬರೋದ್ರಿಂದ ಏನಾಗುತ್ತೆ, ಸ್ಪೆಂಡಿಂಗ್ ಜಾಸ್ತಿ ಆಗುತ್ತೆ. ನೋಡಿ, ಸ್ಪೆಂಡಿಂಗ್ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ರೀಟೇಲ್ಗಳು ಯಾವ ರೀತಿ ಸ್ಪೆಂಡ್ ಮಾಡ್ತಾ ಇದ್ದಾರೆ ಅಂತ, ನಾವು ಹೋಗಿ ಸ್ಪೆಂಡ್ ಮಾಡಿದ್ರೆ ಇನ್ನೊಬ್ಬರಿಗಾರ್ಗು ಬಿಸ್ನೆಸ್ ಆಗೋದು, ಅದರಿಂದ ಎಕ್ಸ್ಪೋರ್ಟ್ ಜಾಸ್ತಿ ಆಗೋದು, ಇಂಪೋರ್ಟ್ ಜಾಸ್ತಿ ಆಗೋದು, ಈ ರೀತಿಯಾಗಿ ಅದು ಇಂಡೈರೆಕ್ಟ್ ಎಫೆಕ್ಟ್ನ ಕೊಡ್ತಾನೆ ಇರುತ್ತೆ. ಜೊತೆಗೆ ಬಿಸ್ನೆಸ್ಗಳಿಗೂ ಕೂಡ ಕಾನ್ಫಿಡೆನ್ಸ್ ಬರುತ್ತೆ. ಯಾವಾಗ ಅವರ ಕಂಪನಿಯ ಸ್ಟಾಕ್ ಪ್ರೈಸ್ ಮೇಲ್ಗಡೆ ಹೋಗ್ತಾ ಇದೆ ಅಂತಂದರೆ ಅವರಿಗೆ ಜಾಸ್ತಿ ಕ್ಯಾಪಿಟಲ್ ಸಿಗ್ತಾ ಇದೆ ಮಾರ್ಕೆಟಿಂದ ಅಂತಂದರೆ ಅವರು ಅದನ್ನ ಎಕ್ಸ್ಪ್ಯಾನ್ಷನ್ಗೆ ಬಳಸ್ಕೋಬಹುದು, ಹೊಸ ಹೊಸ ಬಿಸ್ನೆಸ್ ಸ್ಟ್ರಾಟಜೀಸ್ನ ಮಾಡ್ಬೋದು, ಈ ರೀತಿ ಒಂದು ಡೆವಲಪ್ಮೆಂಟ್ ಆಗಲಿಕ್ಕೆ ಸಾಧ್ಯತೆ ಇರುತ್ತೆ. ಜೊತೆಗೆ ಆಕ್ಸೆಸ್ ಟು ಕ್ಯಾಪಿಟಲ್ ಕೂಡ ಜಾಸ್ತಿ ಆಗುತ್ತಲ್ವ, ಅವಾಗ ಅವರು ಶೇರ್ಸ್ನು ಕೂಡ ಜಾಸ್ತಿ ಇಶ್ಯೂ ಮಾಡಿಬಿಟ್ಟು ಎಫ್ ಪಿ ಒ ಅಂತ ಬಂದು ಇನ್ನೂ ಸ್ವಲ್ಪ ಜಾಸ್ತಿ ಕ್ಯಾಪಿಟಲ್ನ ರೈಸ್ ಮಾಡ್ತಾ ಹೋಗ್ಬೋದು. ಇದು ಒಂದು ಎಕನಾಮಿಕ್ ಸ್ಟೇಟಸ್ಗೆ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ಜೊತೆಗೆ ನಾನಾಗಲೇ ಹೇಳ್ದಂಗೆ ಪೋರ್ಟ್ಫೋಲಿಯೋ ಎಫೆಕ್ಟ್ ಅಂತಂದರೆ ಇಂಡಿವಿಜುವಲ್ಸ್ಗಳಿಗೆ ಚೆನ್ನಾಗಿ ಕಂಪ್ನಿ ಗ್ರೋತ್ ಆಗಿ ಅಲ್ಲಿಂದ ಒಳ್ಳೆ ರಿಟರ್ನ್ ಕೊಡ್ತಾ ಇದೆ ಅಂತಂದರೆ ಆಗ ಫಾರಿನ್ ಇನ್ಸ್ಟಿಟ್ಯೂಟ್ಸು ಕೂಡ ಬಂದು ಇಲ್ಲಿ ಇನ್ವೆಸ್ಟ್ ಮಾಡೋಕೆ ನೋಡ್ತಾರೆ, ಯಾಕಂದರೆ ಈ ದೇಶದಲ್ಲಿ ಕಂಪ್ನಿಗಳು ಚೆನ್ನಾಗಿ ಪರ್ಫಾರ್ಮ್ ಆಗ್ತಾ ಇದೆ ಅಂತ. ಓವರಾಲ್ ಇದರಿಂದ ನಮ್ಮ ದೇಶದ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತಲ್ವಾ. ಆದರೆ ಸ್ಟಾಕ್ ಮಾರ್ಕೆಟಲ್ಲಿ ಕೆಲವೊಂದು ಬೇರೆ ಕಾರಣಗಳಿಗೋಸ್ಕರ ಕೂಡ ಮೂವ್ಮೆಂಟ್ ಆಗ್ಬೋದು, ಎಸ್ಪೆಷಲಿ ಪಾಕಿಸ್ತಾನ ವಿಷಯ ಅಂತ ತೊಗೊಂಡಾಗ ಅದು ನನಗೆ ನೆನಪಾಯಿತು. ಒಂದು ಸ್ಪೆಕ್ಯುಲೇಷನಿಂದ ಆಗಿರ್ಬೋದು. ಸ್ಪೆಕ್ಯುಲೇಷನಿಂದ ಅಂತಂದರೆ ಯಾವ ರೀತಿ ಬೇಕಾಗಿರ್ಬೋದು. ನೋಡಿ, ಮುಂಬರೋದು ಈಗ IMF ತೊಗೊಂಬಂದು $3 billion, ಇದರಿಂದ ನಮಗೆ ಒಂದು ಒಳ್ಳೆ ಗ್ರೋತ್ ಆಗುತ್ತೆ ಅಂತ ಅದೊಂದು ಸ್ಪೆಕ್ಯುಲೇಷನ್. ಯಾಕೆಂದರೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ಅದಿನ್ನು ಬಂದು ಅದ್ರ ಯಾವ ರೀತಿ ಉಪಯೋಗಿಸ್ಕೊತಾರೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಅಲ್ಲ. ಯಾಕೆಂದರೆ ಆರ್ಮಿ ಕಂಟ್ರೋಲ್ ಅನ್ನೋದು ತುಂಬ ಜಾಸ್ತಿ ಇದೆ ಆ ದೇಶದಲ್ಲಿ. ಅದರ ಜೊತೆಗೆ ಗ್ಲೋಬಲ್ ಫ್ಯಾಕ್ಟರ್ಸ್, ಈಗ ಯುದ್ಧದ್ದಾಗಿರ್ಬೋದು, ರಿಸೆಷನ್ ಆಗಿರ್ಬೋದು, ಈ ಎಲ್ಲ ಫ್ಯಾಕ್ಟರ್ಗಳು ಕೂಡ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ. ಅದು ಆಲ್ ಆಫ್ ಎ ಸಡನ್ ಎಲ್ಲಿಂದ ಬೇಕಾದರೂ ಬಂದು ದೇಶದ ಪರಿಸ್ಥಿತಿನ ಬದಲಾವಣೆ ಮಾಡುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಗೌರ್ಮೆಂಟ್ ಪಾಲಿಸೀಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪಾಕಿಸ್ತಾನದಲ್ಲಿ ನೋಡೋದಾದ್ರೆ ಇತ್ತೀಚೆಗೆ 2023ರಲ್ಲಿ ಗೌರ್ಮೆಂಟ್ ಚೇಂಜ್ ಆಯಿತು, ಅಲ್ಲಿಂದ ಸ್ಟೇಬಲ್ ಆಗಿ ನಡ್ಕೊಂಡು ಬರ್ತಾ ಇದೆ, ಏನು ಚೇಂಜಸ್ ಆಗಿಲ್ಲ. ಅದು ಒಂದು ಕಾರಣ ಆಗಿರ್ಬೋದು ಒಂದು ಸ್ಟೇಬಲ್ ಗೌರ್ಮೆಂಟ್ ಇರುತ್ತೆ ಇನ್ನು ಮುಂಬರೋ ವರ್ಷಗಳಲ್ಲಿ ಅಂತ. ಸೊ ಆ ಗೌರ್ಮೆಂಟ್ ಸ್ಟೆಬಿಲಿಟಿ ಅನ್ನೋದು ಕೂಡ ಹಿಂದೆ ಕೂಡ ನಾನು ಹೇಳಿದ್ದೆ, ಯಾವಾಗ ಯಾವ ಗೌರ್ಮೆಂಟ್ ಇರುತ್ತೋ ಅದೇ ಗೌರ್ಮೆಂಟ್ ನೆಕ್ಸ್ಟ್ ಬಂತು ಅಂತಂದರೆ ಆಗ ಮಾರ್ಕೆಟ್ ಅದನ್ನ ಒಂದು ಸ್ಟೆಬಿಲಿಟಿ ಅಂತ ನೋಡ್ತಾ ಹೋಗುತ್ತೆ. ಹೆಚ್ಚು ಕಮ್ಮಿ ಆಯಿತು ಅಥವಾ ಒಂದು ಕಂಪ್ಲೀಟ್ ಮೆಜಾರಿಟಿ ಅಂತ ಬರಲಿಲ್ಲ ಅಂತಂದರೆ ಅದನ್ನ ಒಂದು ಅದು ಯಾವ ಸುಸ್ಥಿರ ವ್ಯವಸ್ಥೆ ಅಂತ ಹೇಳೋಕ್ಕಾಗೋದಿಲ್ಲ. ಯಾವ ಬೇಕಾದರೂ ಪಾಲಿಸಿ ಚೇಂಜ್ ಆಗ್ಬೋದು ಅಂತ ಬಿಸ್ನೆಸ್ಗಳಿಗೆ ಅಲ್ಲಿ ಒಂದು ಆತಂಕ ಇದ್ದೇ ಇರುತ್ತೆ. ಜೊತೆಗೆ ಸೆಕ್ಟರ್ ಸ್ಪೆಸಿಫಿಕ್ ಆಗೂ ಕೂಡ ಗ್ರೋತ್ ಆಗೋ ಸಾಧ್ಯತೆ ಇರುತ್ತಲ್ವಾ. ನಮ್ಮ ದೇಶದಲ್ಲಿ ಅಂಥದ್ದಿಲ್ಲ, ಆದರೂ ನೀವು ನೋಡೋದಾದ್ರೆ ಬ್ಯಾಂಕ್ ನಿಫ್ಟಿ ಅನ್ನೋದು ಸರಿಸುಮಾರು 40% ಕಾಂಟ್ರಿಬ್ಯೂಷನ್ ಮಾಡುತ್ತೆ ಓವರಾಲ್ ಇಂಡೆಕ್ಸ್ಗೆ. ಬಟ್ ಕೆಲವು ದೇಶದಲ್ಲಿ ಏನಾಗಿರ್ಬೋದು, ಒಂದಿಷ್ಟು ಸೆಕ್ಟರ್ಗಳೇ ಜಾಸ್ತಿ ಪರ್ಫಾರ್ಮ್ ಮಾಡ್ತಾ ಇರ್ಬೋದು. ಒಂದು 70-80% ಹಂಡ್ರೆಡ್ ಸ್ಟಾಕ್ಸಲ್ಲಿ ಒಂದು ಪರ್ಟಿಕ್ಯುಲರ್ ಸೆಕ್ಟರಿಂದ ಬರ್ತಿರ್ಬೋದು. ಎಕನಾಮಿ ಚೆನ್ನಾಗಿಲ್ಲ ಅಂತಂದ್ರೂ ಜಸ್ಟ್ ಆ ಸೆಕ್ಟರ್ ಇವಾಗ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇರೋದ್ರಿಂದ ಅಲ್ಲಿ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ ಅಂತಲೂ ಅನ್ನಿಸ್ಬೋದು. ಈ ಎಲ್ಲ ವಿಚಾರಗಳಿಂದನೂ ಕೂಡ ಆಚೆ ಈಚೆ ಆಗೋ ಸಾಧ್ಯತೆ ಇರುತ್ತೆ. ಬಹುಶಃ ಈ ವಿಡಿಯೋದಿಂದ ನಿಮಗೆ ಒಂದು ಓವರಾಲ್ ಚಿತ್ರಣ ಸಿಕ್ತು ಅಂತ ಕಾಣಿಸುತ್ತೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡಬೇಕು ಅಂದರೆ ನಾವು GDP ಅಂತ ಮಾತಾಡಬೇಕಾದ್ರೆ ಈ ವಿಷಯಗಳನ್ನು ನಾವು ಡೀಟೇಲ್ ಆಗಿ ತಗೋಬೋದು. ಯಾಕಂದರೆ GDP ಅಂತಂದರೆ ನಮ್ಮ ದೇಶದಲ್ಲಿ ನೋಡಿ ಅಗ್ರಿಕಲ್ಚರ್ ಸೆಕ್ಟರೇ ಅನ್ನೋದು ತುಂಬ ಸ್ಟೇಬಲ್ ಆಗಿ ನಮಗೆ GDPಗೆ ಕಾಂಟ್ರಿಬ್ಯೂಟ್ ಮಾಡ್ತಿರೋದಂತೂ ಅದೇನೆ. ಆದರೆ ದುರದೃಷ್ಟವಶಾತ್ ಅದು ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇಲ್ಲ ಅಗ್ರಿಕಲ್ಚರಲ್ಲಿ ಗ್ರೋತ್ ಅನ್ನೋದು. ಅದ್ರ ಜೊತೆಗೆ ನಾನು ಆಗಲೇ ಹೇಳ್ದಂಗೆ ಕನ್ಸ್ಯೂಮರ್ ಸ್ಪೆಂಡಿಂಗ್ ಮೇಲೆ ಇಂಪಾರ್ಟೆಂಟ್ ಆಗುತ್ತೆ, ಗೌರ್ಮೆಂಟ್ ಪಾಲಿಸೀಸ್ ಇಂಪಾರ್ಟೆಂಟ್ ಆಗುತ್ತೆ, ಜೊತೆಗೆ ಸರ್ವಿಸ್ ಸೆಕ್ಟರು, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರು, IT ಸೆಕ್ಟರ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು ನೀವು ಸರ್ವಿಸ್ ಸೆಕ್ಟರ್ ಅಂದರೆ, ಈ ರೀತಿ ಎಲ್ಲ ಸೆಕ್ಟರ್ಗಳಿಂದ ಒಂದು ಸಮಗ್ರವಾಗಿ ಒಂದು ಚಿತ್ರಣ ಅಂತ ಕೊಡ್ತಾ ಹೋಗುತ್ತೆ. ನಮ್ಮ ದೇಶದಲ್ಲೂ ನೀವು ನೋಡೋದಾದರೆ ಬೇರೆ ಎಕನಾಮಿಕಲಿ ಡೆವಲಪ್ಡ್ ಕಂಟ್ರೀಸಿಗೆ ಕಂಪೇರ್ ಮಾಡಿದ್ರೆ ಸ್ಟಾಕ್ ಮಾರ್ಕೆಟಿಂದ GDPಗೆ ಕಾಂಟ್ರಿಬ್ಯೂಷನ್ ಅಂತ ಬರ್ತಾ ಇರೋದು ಕಮ್ಮಿ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಬೇರೆ ಎಲ್ಲ ಸೆಕ್ಟರ್ಗಳಿದೆ, ಬೇರೆ ಎಲ್ಲ ಸೂಚ್ಯಂಕಗಳನ್ನು ನೋಡಿಕೊಂಡು ನಾವು ಒಂದು ದೇಶದ ಎಕನಾಮಿ ಚೆನ್ನಾಗಿ ಹೋಗ್ತಾ ಇದೆಯೋ ಇಲ್ವೋ ಅನ್ನೋದನ್ನು ಡಿಸೈಡ್ ಮಾಡಬೇಕಾಗುತ್ತೆ. ಸೊ ಈ ವಿಡಿಯೋ ಮುಗಿಸೋಕ್ಕೆ ಮುಂಚೆ ಒಂದು ಕವಿತೆ ನೆನಪಾಯಿತು ನಿಮಗೆಲ್ಲರಿಗೂ ಗೊತ್ತಿದೆ, ಅಟಲ್ ಬಿಹಾರಿ ವಾಜಪೇಯಿ ಅವರ ಬಗ್ಗೆ ಒಂದು ಕನ್ನಡದಲ್ಲಿ ಒಂದು ಪುಸ್ತಕ ಇದೆ, ಅಜಾತ ಶತ್ರು ಅಂತ, ಸ್ವಲ್ಪ ದೊಡ್ಡ ಪುಸ್ತಕ ಬಟ್ ಬಿಡುವಿದ್ರೆ ಖಂಡಿತ ಓದಿ. ಇದರಲ್ಲಿ ಪಾಕಿಸ್ತಾನದ ಕುರಿತಂತಾಗಿ ಅವರು ಒಂದು ಕವನ ಬರೆದಿದ್ರು, ಆ ಕವನವನ್ನು ಓದೋದ್ರ ಮೂಲಕ ನಾನು ಈ ವಿಡಿಯೋನ ಎಂಡ್ ಮಾಡ್ತೀನಿ. ಪಾಕಿಸ್ತಾನದ ಹುಟ್ಟು ಅದರ ವರ್ತನೆಗೂ ಸಾಮಾನ್ಯ ಭಾರತೀಯರಂತೆ ಅಟಲ್ಜಿ ಅವರ ಮನಸ್ಸನ್ನು ಕಾಡಿವೆ ಅಂತ ಈ ಕವಿತೆ ಬರುತ್ತೆ. ನಿನ್ನ ಕೈಯಿಂದಲೇ ಸಮಾಧಿ ತೋಡಿಕೊಳ್ಳಬೇಡ, ನಿನ್ನ ಕಾಲುಗಳ ಮೇಲೇನೆ ಕೊಡಲಿ ಬೀಸಿಕೊಳ್ಳಬೇಡ. ಓ ಮೂರ್ಖ ನೆರೆಯವನೇ, ತೆರೆ ನಿನ್ನ ಕಣ್ಣುಗಳನ್ನು, ಅತ್ಯಮೂಲ್ಯ ಸ್ವಾತಂತ್ರ್ಯದ ಜೊತೆ ಚೌಕಾಸಿ ಮಾಡಬೇಡ. ಆದರೇನು ಬಿಡು, ನಿನಗೇನು ಗೊತ್ತು ಸ್ವಾತಂತ್ರ್ಯವೆಂದರೇನು? ಕವಡೆ ಕಾಸನ್ನು ಬಿಚ್ಚದೇನೆ ಅದು ನಿನಗೆ ಬಿಟ್ಟಿ ಸಿಕ್ಕಿತ್ತೆನ್ನು. ಬ್ರಿಟಿಷರ ಬಲವಂತದಿಂದ